ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಯನ. ಸೊ ನಿನ್ನೆಯಿಂದ ಒಂದು ಫೇಕ್ ನ್ಯೂಸ್ ಓಡಾಡ್ತಾ ಇದೆ, ಹಾಗೆ ಸುಮಾರು ದಿವಸಗಳಿಂದನೂ ಕೆಲವು ಪೇಜ್ಗಳು ಅವರ ವ್ಯೂಸ್ಗೋಸ್ಕರ, ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬ ಕಚ್ಚಡವಾಗಿ ತುಂಬ ಹೊಲಸಾಗಿ ನ್ಯೂಸ್ಗಳನ್ನ ಪೋಸ್ಟ್ ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ನಯನ ಅವರು ಅವ್ರ ಗಂಡನಿಂದ ಪ್ರೆಗ್ನೆಂಟ್ ಆಗಿದ್ದಾರೆ, ನಯನ ಅವ್ರಿಗೆ ಡಿಲಿವರಿ ಆಗಿದೆ, ಅವಳಿ ಜವಳಿ ಮಕ್ಕಳಾಗಿದ್ದಾರೆ, ಗಂಡು ಮಗು ಆಗಿದೆ ಅಂಥೇಳಿ. ಸೊ ದಯವಿಟ್ಟು ನಿಮ್ಮ ತೆವಳಿಗೋಸ್ಕರ, ನಿಮಗೆ ವ್ಯೂಸು ಫಾಲೋವರ್ಸ್ ಬೇಕು ಅನ್ನೋದಕ್ಕೋಸ್ಕರ ಈ ಥರದ ಫೇಕ್ ನ್ಯೂಸ್ಗಳನ್ನು ಹಾಕಬೇಡಿ. ಎಸ್, ಐ ಆಮ್ ಪ್ರೆಗ್ನೆಂಟ್. ತುಂಬ ಜನ ವಿಶ್ ಮಾಡಿದ್ದೀರಾ, ಪಾಸಿಟಿವ್ ಆಗಿರಿ, ಆ್ಯಕ್ಟಿವ್ ಆಗಿರಿ ಅಂತ ನನಗೆ ಒಳ್ಳೆ ಸಜೆಷನ್ಸ್ಗಳನ್ನ ಕೊಡ್ತಾ ಇದ್ದೀರಾ, ದೇವರ ಆಶೀರ್ವಾದ ಇದೆ ನಿಮಗೆ ಅಂತೇಳಿ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೇ ದಯವಿಟ್ಟು ಈ ಫೇಕ್ ನ್ಯೂಸನ್ನು ಯಾರೂ ನಂಬೋದಕ್ಕೆ ಹೋಗಬೇಡಿ. ಮಗು ಆದರೆ ಖಂಡಿತವಾಗಲೂ ನನ್ನ ಪ್ರೀತಿಯ ಕನ್ನಡದ ಜನತೆಗೆ ನಾನು ಅದನ್ನು ತಿಳಿಸದೆ ಹೋಗಲ್ಲ, ನಾನೇ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಬಂದಿರುವಂಥ ಫ್ರೀ ಪೋಸ್ಟನ್ನು ಯಾರು ಕೂಡ ಅದಕ್ಕಷ್ಟು ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಬೆಳಗ್ಗೆಯಿಂದ ಸುಮಾರು ಫೋನ್ ಕಾಲ್ಸ್ಗಳು, ಕಂಗ್ರ್ಯಾಚುಲೇಷನ್ಸ್, ಹೌದಾ, ಯಾವ ಮಗು ಆಯಿತು, ಏನು ಎತ್ತ ಅಂತೆಲ್ಲ ಕೇಳಿದ್ರು. ಸೊ ಈ ಟೈಮಲ್ಲಿ ನಿಜವಾಗ್ಲೂ ತುಂಬ ಇರಿಟೇಟ್ ಆಗುತ್ತೆ ಅಂತ ನ್ಯೂಸ್ಗಳನ್ನ ಕೇಳೋದಕ್ಕೆ. ಆ್ಯಂಡ್ ಮೀಡಿಯಾ ಅಂಥೇಳಿ ಪೇಜ್ಗಳು, ಹಾಗೆ ಕೆಲವೊಂದು ಪೇಜ್ಗಳನ್ನ ನಾನು ಮೆನ್ಷನ್ ಮಾಡ್ತೀನಿ. ಆ ಪೇಜಲ್ಲಿ ಯಾರೆಲ್ಲ ಪೋಸ್ಟ್ ಹಾಕಿದ್ದೀರಾ, ನಿಮಗೊಂಚೂರು ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ದಯವಿಟ್ಟು ಅದನ್ನು ಈ ಕೂಡಲೇ ತೆಗಿಬೇಕು ಅಂತ ಕೇಳ್ಕೊತೀನಿ. ನಿಮ್ಮನೆ ಹೆಣ್ಣುಮಕ್ಕಳು ನನ್ನ ಜಾಗದಲ್ಲಿ ಇದ್ದರೆ ನೀವು ಹೀಗೆ ಬಿಹೇವ್ ಮಾಡ್ತಿದ್ರಾ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಯನ. ಸೊ ನಿನ್ನೆಯಿಂದ ಒಂದು ಫೇಕ್ ನ್ಯೂಸ್ ಓಡಾಡ್ತಾ ಇದೆ, ಹಾಗೆ ಸುಮಾರು ದಿವಸಗಳಿಂದನೂ ಕೆಲವು ಪೇಜ್ಗಳು ಅವರ ವ್ಯೂಸ್ಗೋಸ್ಕರ, ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬ ಕಚ್ಚಡವಾಗಿ ತುಂಬ ಹೊಲಸಾಗಿ ನ್ಯೂಸ್ಗಳನ್ನ ಪೋಸ್ಟ್ ಮಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ನಯನ ಅವರು ಅವ್ರ ಗಂಡನಿಂದ ಪ್ರೆಗ್ನೆಂಟ್ ಆಗಿದ್ದಾರೆ, ನಯನ ಅವ್ರಿಗೆ ಡಿಲಿವರಿ ಆಗಿದೆ, ಅವಳಿ ಜವಳಿ ಮಕ್ಕಳಾಗಿದ್ದಾರೆ, ಗಂಡು ಮಗು ಆಗಿದೆ ಅಂಥೇಳಿ. ಸೊ ದಯವಿಟ್ಟು ನಿಮ್ಮ ತೆವಳಿಗೋಸ್ಕರ, ನಿಮಗೆ ವ್ಯೂಸು ಫಾಲೋವರ್ಸ್ ಬೇಕು ಅನ್ನೋದಕ್ಕೋಸ್ಕರ ಈ ಥರದ ಫೇಕ್ ನ್ಯೂಸ್ಗಳನ್ನು ಹಾಕಬೇಡಿ. ಎಸ್, ಐ ಆಮ್ ಪ್ರೆಗ್ನೆಂಟ್. ತುಂಬ ಜನ ವಿಶ್ ಮಾಡಿದ್ದೀರಾ, ಪಾಸಿಟಿವ್ ಆಗಿರಿ, ಆ್ಯಕ್ಟಿವ್ ಆಗಿರಿ ಅಂತ ನನಗೆ ಒಳ್ಳೆ ಸಜೆಷನ್ಸ್ಗಳನ್ನ ಕೊಡ್ತಾ ಇದ್ದೀರಾ, ದೇವರ ಆಶೀರ್ವಾದ ಇದೆ ನಿಮಗೆ ಅಂತೇಳಿ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೇ ದಯವಿಟ್ಟು ಈ ಫೇಕ್ ನ್ಯೂಸನ್ನು ಯಾರೂ ನಂಬೋದಕ್ಕೆ ಹೋಗಬೇಡಿ. ಮಗು ಆದರೆ ಖಂಡಿತವಾಗಲೂ ನನ್ನ ಪ್ರೀತಿಯ ಕನ್ನಡದ ಜನತೆಗೆ ನಾನು ಅದನ್ನು ತಿಳಿಸದೆ ಹೋಗಲ್ಲ, ನಾನೇ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಬಂದಿರುವಂಥ ಫ್ರೀ ಪೋಸ್ಟನ್ನು ಯಾರು ಕೂಡ ಅದಕ್ಕಷ್ಟು ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಬೆಳಗ್ಗೆಯಿಂದ ಸುಮಾರು ಫೋನ್ ಕಾಲ್ಸ್ಗಳು, ಕಂಗ್ರ್ಯಾಚುಲೇಷನ್ಸ್, ಹೌದಾ, ಯಾವ ಮಗು ಆಯಿತು, ಏನು ಎತ್ತ ಅಂತೆಲ್ಲ ಕೇಳಿದ್ರು. ಸೊ ಈ ಟೈಮಲ್ಲಿ ನಿಜವಾಗ್ಲೂ ತುಂಬ ಇರಿಟೇಟ್ ಆಗುತ್ತೆ ಅಂತ ನ್ಯೂಸ್ಗಳನ್ನ ಕೇಳೋದಕ್ಕೆ. ಆ್ಯಂಡ್ ಮೀಡಿಯಾ ಅಂಥೇಳಿ ಪೇಜ್ಗಳು, ಹಾಗೆ ಕೆಲವೊಂದು ಪೇಜ್ಗಳನ್ನ ನಾನು ಮೆನ್ಷನ್ ಮಾಡ್ತೀನಿ. ಆ ಪೇಜಲ್ಲಿ ಯಾರೆಲ್ಲ ಪೋಸ್ಟ್ ಹಾಕಿದ್ದೀರಾ, ನಿಮಗೊಂಚೂರು ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರೆ ದಯವಿಟ್ಟು ಅದನ್ನು ಈ ಕೂಡಲೇ ತೆಗಿಬೇಕು ಅಂತ ಕೇಳ್ಕೊತೀನಿ. ನಿಮ್ಮನೆ ಹೆಣ್ಣುಮಕ್ಕಳು ನನ್ನ ಜಾಗದಲ್ಲಿ ಇದ್ದರೆ ನೀವು ಹೀಗೆ ಬಿಹೇವ್ ಮಾಡ್ತಿದ್ರಾ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.